ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಶ್ಮಿಸ್ ರೆಸಿಪಿಸ್ ಆ್ಯಂಡ್ ಪೂರ್ ಲೈಫ್ ಸ್ಟೈಲ್ ಓಕೆ ಬನ್ನಿ ಇವತ್ತು ಬಂದು ವೆಡ್ನಸ್ ಡೇ ಬೆಳಗ್ಗೆ ಎಲೆವೆನ್ ಓ ಕ್ಲಾಕ್ ಆಗಿದೆ ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾನು ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮಾಡಿದ್ದೆ ಟೊಮೆಟೊ ಗೊಜ್ಜುದು ರೆಸಿಪಿ ಆ್ಯಡ್ ಮಾಡ್ತೀನಿ ಇದರಲ್ಲಿ ಓಕೆ ಇನ್ನು ಮಳೆ ಬಗ್ಗೆ ಹೇಳೋದಾದರೆ ತುಂಬಾನೇ ಮಳೆ ಇದೆ ಹಾಗೆ ತುಂಬ ಗಾಳಿ ಕೂಡ ಇದೆ ನೋಡ್ಬೋದು ನಾನು ತೋರಿಸ್ತೀನಿ ವೆದರ್ನ ಇವಾಗ ಸ್ವಲ್ಪ ಮಳೆ ಬಿಟ್ಟಿದೆ ಬಟ್ ನಿನ್ನೆ ನೈಟ್ ನಿನ್ನೆ ಡೇ ಫುಲ್ ಮತ್ತು ನಿನ್ನೆ ಎಲ್ಲ ತುಂಬಾನೇ ಮಳೆ ಇತ್ತು ಹಾಗೆ ಗಾಳಿಯಂತೂ ತುಂಬಾ ಇತ್ತು ಇವಾಗ ಪರವಾಗಿಲ್ಲ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಅಷ್ಟೇ ಓಕೆ ನಾನು ಇವಾಗ ನಿಮಗೆ ಆ ವೆದರ್ ತೋರಿಸ್ತೀನಿ ಇವತ್ತು ವೆದರ್ ಹೇಗಿದೆ ಅಂತ ಹೇಳಿ ನೋಡ್ಬೋದು ಮಳೆ ಇವಾಗ ನೋಡ್ಬೋದು ಇವಾಗ ಮಳೆ ಸ್ವಲ್ಪ ಬಿಟ್ಟಿದೆ ಅಷ್ಟೇ ಬರ್ತಾ ಇದೆ ಮಳೆ ಆದರೆ ಮೋಡ ಅಂತೂ ಹಾಗೇನೆ ಇದೆ ಓಕೆ ಇವಾಗ ನಾನು ಬೆಳಗ್ಗೆ ಮಾಡಿದಂಥ ಟೊಮ್ಯಾಟೊ ಗೊಜ್ಜು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಆ ಬಾಣ್ಲಿಗೆ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಆ ಬೆಳ್ಳುಳ್ಳಿನ ಆ ಜಜ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಬೆಳ್ಳುಳ್ಳಿ ತುಂಬಾ ಟೇಸ್ಟ್ ಕೊಡುತ್ತೆ ಅದರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಇವಾಗ ಬೆಳ್ಳುಳ್ಳಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದಮೇಲೆ ನಾನು ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಓಕೆ ನೋಡ್ಬೋದು ನಾನಿವಾಗ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡೆ ಆಮೇಲೆ ನಾನಿಲ್ಲೊಂದು ಎರಡು ರೆಡ್ ಚಿಲ್ಲಿನ ಹಾಗೆ ಪೀಸ್ ಮಾಡಿಬಿಟ್ಟು ಅದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಇಷ್ಟು ಆ್ಯಡ್ ಆದಮೇಲೆ ಇದಕ್ಕೆ ನಾನು ಟೊಮ್ಯಾಟೊ ಪ್ಯೂರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲೊಂದು ನಾಲ್ಕು ದೊಡ್ಡ ದೊಡ್ಡ ಟೊಮೆಟೊದು ಪ್ಯೂರಿ ಇದೆ ಅದನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ನಾವು ಎಷ್ಟು ಜಾಸ್ತಿ ತೊಗೊಂಡ್ರು ಮತ್ತು ಅದು ಫುಲ್ ಬೆಂದಾದಮೇಲೆ ಸ್ವಲ್ಪನೇ ಆಗುತ್ತೆ ಅದರಿಂದ ಇವಾಗ ಇದನ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಫುಲ್ ಟೊಮೆಟೊ ಸ್ಮೆಲ್ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಆ ನೀಟಾಗಿ ಇದನ್ನ ನಾವು ಫ್ರೈ ಮಾಡಿ ಫ್ರೈ ಮಾಡ್ಕೋಬೇಕು ಅದು ಒಂದು ಫುಲ್ ಲೈಕ್ ಅಂದರೆ ಕಲರ್ ಚೇಂಜ್ ಆಗುತ್ತೆ ಫ್ರೈ ಆಗಿ ಆಗುವಾಗ ನೋಡಿ ಇವಾಗ ಅದು ಫುಲ್ ಕಲರ್ ಚೇಂಜ್ ಆಗಿದೆ ಸೊ ಇವಾಗ ಅದು ಫುಲ್ ಫ್ರೈ ಆಗಿದೆ ಎಣ್ಣೆ ಎಲ್ಲ ಮೇಲೆ ಬಂದಿದೆ ಸೊ ಇವಾಗ ಅದು ಫ್ರೈ ಆಗಿದೆ ಅಂತೇಳಿ ನೆಕ್ಸ್ಟ್ ನಾವು ಇದಕ್ಕೆ ಡ್ರೈ ಸ್ಪೈಸಸ್ನೆಲ್ಲ ಆ್ಯಡ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಆ ಮೊದಲೇ ಡ್ರೈ ಸ್ಪೈಸಸ್ ಆ್ಯಡ್ ಮಾಡಿಕೊಂಡ್ರೆ ಅದು ಬೇಗ ಏನು ತಳ ಹತ್ತುತ್ತೆ ಅಂತ ಏನು ಹೇಳ್ತೀವಿ ಆ ಥರ ಆಗುತ್ತೆ ಅದರಿಂದ ಪೌಡರ್ಸ್ ಏನು ಆ್ಯಡ್ ಮಾಡ್ಕೊಂಡಿಲ್ಲ ಇದು ಫುಲ್ ಬೆಂದಾದಮೇಲೆ ಆ್ಯಡ್ ಮಾಡ್ಕೊಳ್ಳೋಣ ಓಕೆ ಇವಾಗ ಇದಕ್ಕೆ ನಾನು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಸಾಲ್ಟ್ ಹಾಕ್ಕೊಂಡು ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಂಡೆ ಆಮೇಲೆ ಇದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರ್ ಇದ್ದೀನಿ ನೋಡಿ ಇವಾಗ ಟರ್ಮರಿಕ್ ಪೌಡರ್ ಹಾಕ್ಕೊಂಡು ಇವಾಗ ಧನಿಯಾ ಪುಡಿ ನಾನು ಧನಿಯಾ ಪುಡಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಇಷ್ಟ ಆದರೆ ಜಾಸ್ತಿ ಹಾಕ್ಕೊಳ್ಳಿ ಅಂದರೆ ಅದು ಫ್ಲೇವರ್ ನಂಗೆ ಅಷ್ಟು ಇಷ್ಟ ಆಗೋಲ್ಲ ಅದರಿಂದ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ ಇವಾಗ ಸ್ವಲ್ಪ ಜೀರಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಹಾಕ್ಕೊಂಡಾದಮೇಲೆ ನೀಟಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಇವಾಗ ಒಂದು ಒಂದು ನಿಮಿಷ ಇದನ್ನ ಫ್ರೈ ಮಾಡಿಕೊಂಡ್ರೆ ಆಯಿತು ಯಾಕಂತೇಳಿದ್ರೆ ಲೈಕ್ ಆ ಪೌಡರ್ದೆಲ್ಲ ಸ್ಮೆಲ್ ಅಂದರೆ ಈ ಮೆಣಸಿನ್ ಪುಡಿ ಎಲ್ಲ ಹಾಕೊಂಡಿದ್ದೀವಲ್ಲ ಅದರದ್ದೆಲ್ಲ ಸ್ಮೆಲ್ ಒಂಚೂರು ಹೋಗೋವರೆಗೂ ಒಂಚೂರು ಫ್ರೈ ಮಾಡಿಕೊಂಡ್ರೆ ಮುಗೀತು ನೋಡಿ ನಾನಿಲ್ಲಿ ನಾಲ್ಕು ಟೊಮೆಟೊ ತೊಗೊಂಡಿದ್ದೆ ಬಟ್ ಫೈನಲಿ ಅದು ಸ್ವಲ್ಪನೇ ಆಗಿದೆ ನೋಡಿ ಇವಾಗ ನಾನು ಇದನ್ನ ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ನಿಜವಾಗ್ಲೂ ಚಪಾತಿ ಜೊತೆ ಅಂತೂ ತುಂಬಾ ಚೆನ್ನಾಗಿ ಸುಟ್ಟಾಗುತ್ತೆ ಹಾಗೆ ಪೂರಿ ಜೊತೆ ಮತ್ತು ರೊಟ್ಟಿಗೂ ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಆ ದೋಸೆಗೂ ಕೂಡ ಇದು ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಕೂಡ ಒಂಥರ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೆ ರೈಸ್ ಜೊತೆ ಸೈಡ್ಸ್ ಆಗೂ ಕೂಡ ಇದನ್ನ ಆ್ಯಡ್ ಮಾಡ್ಕೋಬೋದು ಅದ್ರ ಜೊತೆ ಚೆನ್ನಾಗಿರುತ್ತೆ ಇದು ನೋಡಿ ಇವಾಗ ಫೈನಲಿ ರೆಡಿ ಆಗಿದೆ ಇವಾಗ ನಾವು ಗ್ಯಾಸ್ ಆಫ್ ಮಾಡ್ಕೊಂಡ್ರೆ ಆಯಿತು ಓಕೆ ಓಕೆ ಹಾಗೆ ತುಂಬ ಮಳೆ ಇರೋದ್ರಿಂದ ಇವತ್ತು ಸ್ಕೂಲ್ಗೆಲ್ಲ ರಜೆ ಇವತ್ತು ನೋಡ್ಬೋದು ಸರಿನಾ ಕೂಡ ಇದ್ದಾಳೆ ನಾನೇ ಬರ್ತೀನಿ ಬಿಡಿ ತಿರುಗ್ರ ಇಲ್ಲಿ ಬಂಡ್ ಅಲ್ಲಿ ಬೇ ಬೆಳ್ಕಿಲ್ಲ ಬನ್ರಿ ಇಲ್ಲಿ ಓಕೆ ಇವತ್ತು ತುಂಬ ಮಳೆ ಇದ್ದಿದ್ದರಿಂದ ನಿನ್ನೆ ತುಂಬ ಮಳೆ ಗಾಳಿ ಗಾಳಿಯೆಲ್ಲ ಇದ್ದಿದ್ದರಿಂದ ರಜಾ ಕೊಟ್ಟಿದ್ದಾರೆ ಇವತ್ತು ಸ್ಕೂಲ್ ಕಾಲೇಜ್ ಎಲ್ಲದಕ್ಕೂ ರಜಾ ಸೊ ಅಲ್ಲಿ ನೋಡ್ಬೋದು ಸರಿ ನಾನು ಅವ್ನು ನೋಡಿ ಇಲ್ಲಿ ಸರಿ ನನ್ನ ತೋರಿಸ್ತಾ ಇದ್ದಾನೆ ನೀನು ಅಲ್ಲಿ ಕಾಣಿಸ್ತಿದ್ಯಾ ಅಂತ ಪಾಪ ಸರಿ ನಂಗೆ ಗೊತ್ತಿಲ್ಲ ಅಂತ ಹೇಳಿ ಆಯುಷ್ ಹಾಯ್ ಮಾಡೆ ಹಾಯಣ ಎಲ್ಲಿ ಕಲ್ತು ಅತ್ತ ಅದೇ ಅತ್ತ ಚೀಟಿ ಕೊಡಬೇಕಲ್ಲ ಓಕೆ ನಾನು ಹಾಗೆ ವೀಡಿಯೋ ಮಾಡ್ತಾ ಹೊರಗಡೆ ಬಂದೆ ಅಂದರೆ ರೋಡಿಗೆ ಬಂದೆ ಓಕೆ ನಾನು ಹಾಗೆ ವೀಡಿಯೋ ಮಾಡ್ತಾ ಮಾಡ್ತಾ ರೋಡಿಗೆ ಬಂದೆ ಲೈಕ್ ಇವತ್ತು ಸ್ವಲ್ಪ ಮಳೆ ಕಡಿಮೆ ಇದೆ ಅಲ್ಲ ನಿನ್ನೆಯಿಂದ ಬಂದೇ ಇಲ್ಲ ಈಚೆ ಹಾಗೆ ಆದರೆ ಗಾಳಿ ಇದೆ ವಾಯ್ಸ್ ತುಂಬ ಕ್ರ್ಯಾಕ್ ಆಗುತ್ತೆ ಅನ್ಕೊಳ್ತೀನಿ ಗಾಳಿ ತುಂಬಾ ಇದೆ ಸೊ ವಾಯ್ಸ್ ಕೇಳಿಸಲ್ಲ ಅಂದ್ಕೊಳ್ತೀನಿ ಎಲ್ಲ ಕಡೆ ಫುಲ್ ಮಳೆ ಬಂದು ಬಂದು ಫುಲ್ ಕೆಸರು ಕೆಸರು ನೋಡ್ಬೋದು ಗಾಳಿಗೆ ಯಾವ ಥರ ಮರ ಅಲ್ಲ ಲೈಕ್ ಶೇಕ್ ಆಗ್ತಿದೆ ಅಂತ ಮಳೆ ಬಂದು ಬಂದು ಫುಲ್ ಕೆಸರಾಗಿದೆ ಎಲ್ಲ ಕಡೆಯೂ ನೀವು ಇಬ್ಬರ ಎಲ್ಲಿ ಬಂದಿದ್ರು ಅಡುಗೆ ಬನ್ನಿ ಬನ್ನಿ ಒಳಗಡೆ ಬನ್ನಿ ಬಾ 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 ನಟೀರು ಅದು ಇದಕ್ಕೆ ತಾಗೋದು ಎಲ್ಲೇ ಜಾಸ್ತಿ ಸರಿನಾ ಇಲ್ಲಿ ನೋಡ್ಬೋದು ನಾವಿಲ್ಲಿ ಸ್ವಲ್ಪ ಶೀಟ್ ಹಾಕ್ಸಿದ್ವಿ ಬಟ್ಟೆ ಎಲ್ಲ ಒಣಗಾಕೋಕ್ಕೆ ಅಂತ ಆದರೆ ಅಲ್ಲೆಲ್ಲ ಫುಲ್ಲು ಇವಾಗ ನೀರು ಬರ್ತಾಯಿದೆ ಒಳಗಡೆ ಅಂದರೆ ಗಾಳಿಗೆ ಮತ್ತೆ ಮಳೆ ಬಂತು ಸ್ಟಾರ್ಟ್ ಆಯಿತು ಮಳೆ ಓಕೆ ಇವತ್ತು ಮಧ್ಯಾಹ್ನಕ್ಕೆ ರೆಸಿಪಿ ಅಂತ ಏನಿಲ್ಲ ಬಿಕಾಸ್ ಮಾಮೂಲಿ ತರಕಾರಿ ಸಾರು ಅಷ್ಟೇ ಸೊ ಇವಾಗ ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡಲಿಕ್ಕಿದೆ ಅದೆಲ್ಲ ವಾಶ್ ಮಾಡಬೇಕು ಮತ್ತು ನೋಡೋಣ ಅಂದರೆ ಇವಾಗ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕೋಂಗೂ ಇಲ್ಲ ಅಷ್ಟು ಮಳೆ ಅಂದರೆ ಕರೆಂಟ್ ಇರೋಲ್ಲ ಅಲ್ವಾ ಕರೆಂಟ್ ಪ್ರಾಬ್ಲಮಿಂದ ವಾಷಿಂಗ್ ಮಿಷಿನಿಗೂ ಬಟ್ಟೆ ಹಾಕೋಕ್ಕಾಗಲ್ಲ ಸೊ ಹ್ಯಾಂಡ್ ವಾಷೇ ಮಾಡಬೇಕು ಹಾಗೆ ಬಟ್ಟೆ ಎಲ್ಲ ವಾಶ್ ಮಾಡಿ ಆಮೇಲೆ ಸಿಗ್ತೀನಿ ಓಕೆ ಆಯುಷ್ ಮಾತಾಡ್ತಾನಂತೆ ಹಾಂ ಅಣ್ಣ ಕಟ್ ರಿ ಉಂಡಾ ಅಣ್ಣ ಇಲ್ಲ ಉಂಡಾ ಕೊಟ್ಟ ಇಲ್ಲಿ ಮಳೆ ಉಂಡಾ ನಾನು ಈ ಥರ ಏಳನೇ ಈ ಥರ ಇಟ್ಕೊಂಡಿದ್ದೆ ಅದಕ್ಕೆ ಕೈ ಬಿಡು ಅವಳು ಹೋಗ್ಲಿ ಹೋಗಲಿ ಒಳಗಡೆ ನಾವು ಒಳಗಡೆ ಹೋಗ್ತೀವಿ ಅಂತೇಳಿ ಹೇಳ್ತಿದ್ದಾನೆ ಸೊ ಅವ್ರು ಒಳಗಡೆ ಹೊರಟ್ರು ಆಟಾಡಲಿಕ್ಕೆ ಓಕೆ ಇವಾಗ ನಾನು ಬಟ್ಟೆ ಎಲ್ಲ ವಾಶ್ ಮಾಡಿ ಆಮೇಲೆ ನೋಡೋಣ ಆಮೇಲೆ ಏನು ಅಪ್ಡೇಟ್ ಇದೆ ಗೊತ್ತಿಲ್ಲ ಓ ಗಾಡ್ ಎಷ್ಟು ಚೋರಾಗಿ ಮಳೆ ಬರ್ತಾ ಇದೆ ಓಕೆ ಇವಾಗ ಟೈಮ್ ಒಂದು ಟೂ ಓ ಕ್ಲಾಕ್ ಆಗಿದೆ ನೋಡ್ಬೋದು ಎಷ್ಟು ಶೋರ್ ಮಳೆ ಬರ್ತಾ ಇದೆ ಅಂತ ನಾನು ಮಾತಾಡೋದು ಕೂಡ ನಿಮಗೆ ಕೇಳಿಸ್ತಿದ್ಯೋ ಇಲ್ವೋ ಸ್ವಲ್ಪ ಹೊತ್ತು ಇವತ್ತು ಮಳೆ ಬಿಟ್ಟಿತ್ತು ಅದಕ್ಕೆ ಇವಾಗ ಡಬ್ಬಲ್ ಹೊಡಿತಾ ಇದೆ ಮಳೆ ಇವತ್ತು ಬಂದು ಫ್ರೈಡೇ ಫ್ರೈಡೇ ವ್ಲಾಗ್ ಮಾಡ್ತಾ ಇದ್ದೀನಿ ನಾನು ತರ್ಸ್ಡೇ ವ್ಲಾಗ್ ಮಾಡಿಲ್ಲ ವೆಡ್ನಸ್ಡೇ ಸ್ಟಾರ್ಟ್ ಮಾಡಿದ್ದೆ ಅಂದರೆ ನೆನ್ನೆ ಮಾಡಿಲ್ಲ ಏನಂತ ಹೇಳಿದರೆ ಇವಾಗ ಬಂದು ಲೆವೆನ್ ಓ ಕ್ಲಾಕ್ ಆಗಿದೆ ಮಳೆ ಅಂತೇಳಿದ್ರೆ ತುಂಬ ಮಳೆ ಗಾಳಿ ಇವಾಗ ತ್ರೀ ಡೇಸ್ ಆಯಿತು ಆ ಮಕ್ಕಳಿಗೆಲ್ಲ ಕಂಟಿನ್ಯೂಸ್ ಆಗಿ ರಜಾ ತ್ರೀ ಡೇಸಿಂದ ತುಂಬ ಮಳೆ ಗಾಳಿ ಮತ್ತು ಇವತ್ತೇನಂದ್ರೆ ಇವಾಗ ನಾನು ಮಧ್ಯಾಹ್ನಕ್ಕೆ ಕಡಲೆ ಮತ್ತು ಪೊಟ್ಯಾಟೊ ಹಾಕಿ ಸಾರು ಮಾಡ್ತಾ ಇದ್ದೀನಿ ಸೊ ಅದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸೊ ನಾನು ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದೆ ಆ ರೆಸಿಪಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ವೆದರ್ ಅಂತೂ ಹೇಳೋದೇ ಬೇಡ ಅಷ್ಟು ಚಳಿ ಇದೆ ಗಾಳಿ ಇದೆ ಅಲ್ವಾ ಅದಕ್ಕೆ ನಮಗಂತೂ ನಮ್ಮ ಮನೆ ಮುಂದೆನೇ ಲೈಕ್ ಫಾರೆಸ್ಟ್ ಥರ ಇದೆ ತುಂಬ ಗಿಡ ಮರ ಆ ಥರ ಎಲ್ಲ ಇದೆ ಗಾಳಿಯಂತೂ ತುಂಬ ಬರುತ್ತೆ ಬಾಗಿಲು ತೆಗಿಲಿಕ್ಕೆ ಆಗೋಲ್ಲ ಅಷ್ಟು ಗಾಳಿ ಇದೆ ಸೊ ನಾನು ವೆದರ್ ಕೂಡ ತೋರಿಸ್ತೀನಿ ಹಾಗೆ ಈ ರೆಸಿಪಿ ಕೂಡ ಈ ವಿಡಿಯೋದಲ್ಲಿ ನಾನು ಇನ್ಕ್ಲೂಡ್ ಮಾಡ್ತೀನಿ ಓಕೆ ಬನ್ನಿ ಇವಾಗ ನಾನು ಹೊರಗಡೆ ಹೋಗಿ ವೆದರ್ ತೋರಿಸ್ತೀನಿ ಮಳೆ ಇದೆ ಅದ್ರ ಬನ್ನಿ ತೋರಿಸ್ತೀನಿ ಓಕೆ ವೆದರ್ ನೋಡಿದ್ರಲ್ಲ ಇಲ್ಲಿ ಇನ್ನೊಂದು ಲೈಕ್ ಸೆಪ್ಟೆಂಬರ್ ತನಕ ಅಂತೂ ಇದೇ ಥರ ಮಳೆ ಬರ್ತಾನೆ ಇರುತ್ತೆ ಜೋರಾಗೆ ಬರ್ತಾ ಇರುತ್ತೆ ಈ ಟೈಮಲ್ಲಿ ಕೊಡಗಲ್ಲಿ ಏನಂದರೆ ಲೈಕ್ ಫಾಲ್ಸ್ ಎಲ್ಲ ತುಂಬ ಇರೋದ್ರಿಂದ ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫಾಲ್ಸ್ ಅದೆಲ್ಲ ಮತ್ತು ಗ್ರೀನರೀಸ್ ಅಷ್ಟೇ ಅದು ಬಿಟ್ಟರೆ ಇಲ್ಲಿ ಇರೋ ಜನಕ್ಕೆ ಸ್ವಲ್ಪ ಕಷ್ಟ ಅಷ್ಟೇ ಏನೂ ಕೆಲಸ ಎಲ್ಲ ಮಾಡಲಿಕ್ಕಾಗಲ್ಲ ಇವಾಗ ಲೈಕ್ ಗದ್ದೆ ಕೆಲಸ ಎಲ್ಲ ಸ್ಟಾರ್ಟ್ ಆಗಿರುತ್ತಲ್ವ ನಾಟಿ ಅದೆಲ್ಲ ಈ ಥರ ಮಳೆ ಜೋರಾದರೆ ಅದೆಲ್ಲ ಮಾಡಲಿಕ್ಕಾಗಲ್ಲ ಅದೊಂದು ಪ್ರಾಬ್ಲಮ್ ಅಷ್ಟೆ ಅಂದರೆ ಲೈಕ್ ಇವಾಗ ಲೈಕ್ ಟೂರಿಸಮ್ಗೆಲ್ಲ ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಬಿಕಾಸ್ ಅದೇ ಫಾಲ್ಸ್ ಅಂಥದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಕಡಲೆ ಸಾರು ಅಂತೂ ರೈಸ್ ಜೊತೆ ಚಪಾತಿ ಜೊತೆ ಮತ್ತು ಪುಟ್ಟು ಪುಟ್ಟು ಜೊತೆ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಇನ್ನು ನಾವು ಮಾಡೋಂಥ ಏನು ಹೇಳ್ತೀವಿ ಹೊಸ ನೂ ಪುಟ್ಟು ಅಂತ ಏನು ಹೇಳ್ತೀವಿ ಅದ್ರ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಓಕೆ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ ಓಕೆ ಇವಾಗ ಫಸ್ಟ್ ನಾವು ಒಂದು ಡ್ರೈ ಮಸಾಲಾನ ಪ್ರಿಪೇರ್ ಮಾಡ್ಕೊಳ್ಳೋಣ ಅದಕ್ಕೆ ನಾನು ಇಲ್ಲೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಸ್ವಲ್ಪ ಕಾಯಬೇಕು ಓಕೆ ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಬೀಜ ಅಂತ ಏನು ಹೇಳ್ತೀವಿ ಅದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ಅದನ್ನ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಬಿಟ್ಟು ಅದನ್ನ ಒಂದು ಪಾ ಪಾ ಸಪ್ರೇಟ್ ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಇದಕ್ಕೆ ನಾನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಮೆಂತ್ಯ ತೊಗೊಂಡಿದ್ದೀನಿ ಹಾಗೆ ಇದ್ರ ಜೊತೆಗೇ ರೆಡ್ ಚಿಲ್ಲಿ ಏನು ಬರುತ್ತೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಹಾಕ್ಕೊಳ್ತೀನಿ ಹಾಗೆ ಇಲ್ಲಿ ಸ್ವಲ್ಪ ನಾನು ಕಾಳು ಮೆಣಸು ಅಂತ ಏನು ಹೇಳ್ತೀವಿ ಅದನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಖಾರ ನಮಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳೋಣ ಬಟ್ ಈ ಮೆಣಸು ಖಾರ ತುಂಬ ಕಡಿಮೆ ಇರುತ್ತೆ ಅದರಿಂದ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಸ್ವಲ್ಪ ರೆಡ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದು ಫ್ರೈ ಆಗಿದೆ ಇದಕ್ಕೆ ನಾನಿವಾಗ ಒಂದು ಅರ್ಧ ತೆಂಗಿನಕಾಯ್ದು ಆ ತುರಿನ ಹಾಕೊಳ್ತಾ ಇದ್ದೀನಿ ಈ ತೆಂಗಿನ ತುರಿ ಕೂಡ ಸ್ವಲ್ಪ ಫ್ರೈ ಆಗಬೇಕು ಆವಾಗಲೇ ಸಹ ಅದು ಟೇಸ್ಟ್ ಚೆನ್ನಾಗಿರೋದು ಅದರಿಂದ ಮತ್ತೆ ಇದನ್ನ ಕೂಡ ನಾನು ಫ್ರೈ ಮಾಡಿಕೊಂಡೆ ಇವಾಗ ಇದಿಷ್ಟು ನಾವು ಪುಡಿ ಮಾಡಿ ಇಟ್ಕೋಬೇಕು ಅಂದರೆ ನೀರೇನು ಹಾಕಬಾರ್ದು ಅದೇ ಥರ ಪುಡಿ ಮಾಡಿ ಇಟ್ಕೋಬೇಕು ನೆಕ್ಸ್ಟ್ ಮತ್ತೆ ಇನ್ನೊಂದು ಸಲ ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಇವಾಗ ಆ ಎಣ್ಣೆ ಮೇಲೆ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ನಾನು ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ನಾನು ಒಂದೆರಡು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡಾದ ಆದ್ಮೇಲೆ ಇಲ್ಲಿ ನಾನೊಂದು ಟೊಮೆಟೊ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಇದಿಷ್ಟು ಫ್ರೈ ಮಾಡಿ ಆದಮೇಲೆ ಆ ಪೌಡರ್ ಮಾಡಿರೋ ಮಸಾಲ ಜೊತೆನೆ ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು ಇವಾಗ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆಕ್ಕಾದಮೇಲೆ ಅದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ ಇವಾಗ ಇದಕ್ಕೆ ಕ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಮತ್ತು ನಾವು ಬೆಳ್ಳುಳ್ಳಿ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದ್ರೆ ಆಲ್ರೆಡಿ ನಾನು ರುಬ್ಬುವಾಗ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಇವಾಗ ರುಬ್ಬಿದಂಥ ಮಿಕ್ಸ್ಚರ್ ಏನಿದೆ ಅದನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅದೆಲ್ಲ ಆದಮೇಲೆ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಯಾಕಂತ ಹೇಳಿದ್ರೆ ನಾನು ಆಲ್ರೆಡಿ ಎಲ್ಲನೂ ಫ್ರೈ ಮಾಡಿಬಿಟ್ಟೆ ಹಾಕೊಂಡಿರೋದ್ರಿಂದ ಅದರಲ್ಲಿ ಹಸಿ ಸ್ಮೆಲ್ ಅಂತ ಏನಿರಲ್ಲ ಸೊ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಆಯಿತು ಇವಾಗ ಇದಕ್ಕೆ ನಾನು ಆಲೂಗೆಡ್ಡೆ ಮತ್ತು ಬದನೇನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನ ಹಾಕ್ಕೊಂಡು ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆದಮೇಲೆ ನಾನಿಲ್ಲಿ ಕಡಲೆಕಾಳು ಏನಿದೆ ಅದನ್ನ ಒಂದು ಎರಡು ವಿಷಲ್ ಕೂಗಿಸ್ಕೊಂಡಿದ್ದೆ ಅದನ್ನ ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಉಪ್ಪು ಮತ್ತು ಅರಿಶಿನ ಹಾಕಿ ವಿಷಾಲಿ ಹಾಕ್ಕೊಂಡಿದ್ದೆ ಸೊ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೆಕ್ಸ್ಟ್ ಇದಕ್ಕೆ ಇವಾಗ ನಾವು ಉಪ್ಪು ಏನು ಏನೇನು ಬೇಕೋ ಅದನ್ನೆಲ್ಲ ನೋಡಿ ಹಾಕ್ಕೊಳ್ಳೋಣ ಉಪ್ಪು ಜಾಸ್ತಿ ಅಂದರೆ ಲೈಕ್ ಬೇಯಿಸುವಾಗಲೇ ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೆ ಅದರಿಂದ ಉಪ್ಪೆ ಮತ್ತೆ ನೋಡಿ ಹಾಕೊಳ್ಳೋಣ ಅಂಥೇಳಿ ಹಾಕ್ಕೊಂಡಿಲ್ಲ ಇವಾಗ ಎಷ್ಟು ನೀರು ಬೇಕೋ ಅಷ್ಟು ನೋಡಿ ನೀರು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಗ್ರೇವಿ ನಮಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೋಬೇಕು ಓಕೆ ಇವಾಗ ಸ್ವಲ್ಪ ಉಪ್ಪು ಬೇಕು ಅಂತ ಅನ್ನಿಸ್ತು ಸೊ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಟೇಸ್ಟ್ ನೋಡಿದಾಗ ಇನ್ನೂ ಸ್ವಲ್ಪ ಖಾರ ಕೂಡ ಬೇಕು ಅನ್ನಿಸ್ತು ಸೊ ಸ್ವಲ್ಪ ಖಾರದ ಪುಡಿ ಕೂಡ ಇದಕ್ಕೇನೆ ನಾನು ಆ್ಯಡ್ ಮಾಡ್ಕೊಳ್ತೀನಿ ಅಂದರೆ ರೆಡ್ ಚಿಲ್ಲಿ ಹಾಕ್ಕೊಂಡಿದ್ದೆ ಸಾಲಿಲ್ಲ ಸೊ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಿಮಗೆ ನಿಮ್ಮ ಖಾರ ನೋಡಿ ನೀವು ಖಾರ ಹಾಕ್ಕೊಂಡ್ರಾಯ್ತು ಓಕೆ ಇವಾಗ ನೋಡಿ ಸ್ವಲ್ಪ ಇದು ಕುದಿ ಬರ್ತಾ ಇದೆ ಇಲ್ಲಿ ಈ ಟೈಮಲ್ಲಿ ನಾನು ಇದಕ್ಕೆ ಸ್ವಲ್ಪ ಹುಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಇದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಎರಡರಿಂದ ಎರಡು ವಿಷಲ್ ಸಾಕು ಬರೀ ಪೊಟ್ಯಾಟೊ ಮಾತ್ರ ಬೇಯಲಿಕ್ಕಿರೋದಲ್ವ ಕಾಳು ಆಲ್ರೆಡಿ ಬೆಂದಿರುತ್ತೆ ಸೊ ಓಕೆ ನೀವು ನೋಡ್ತಾ ಇರ್ಬೋದು ಇವತ್ತಿನ ಮಧ್ಯಾಹ್ನದ ಊಟದ ಮೆನು ಅಂತಲೇ ಹೇಳ್ಬೋದು ಅನ್ನ ಮತ್ತು ಕಡಲೆಕಾಳು ಪೊಟ್ಯಾಟೊ ಮತ್ತು ಇದಕ್ಕೆ ಸ್ವಲ್ಪ ಬ್ರಿಂಜಾಲ್ ಇದು ಮೂರು ಹಾಕಿ ಮಾಡಿದಂಥ ಸಾರು ಪಿಕ್ಕಲ್ ಮತ್ತು ಸೊಪ್ಪು ಪಲ್ಯ ಸೊಪ್ಪು ಪಲ್ಯ ಮೀನ್ಸ್ ಇದು ನಾನು ಸಲ ವೀಡಿಯೋದಲ್ಲಿ ತೋರಿಸಿದ್ದೀನಿ ಕಾಶಿ ಸೊಪ್ಪು ಪಲ್ಯ ಅಂತ ಹೇಳಿ ಆ ಸೊಪ್ಪಿಂದು ಪಲ್ಯ ನಿಜವಾಗ್ಲೂ ಈ ಸಾಂಬಾರಂತೂ ತುಂಬಾ ಸೂಪರಾಗಿತ್ತು ನೀವು ಕೂಡ ಇದನ್ನ ಟ್ರೈ ಮಾಡಿ ಓಕೆ ಇವತ್ತು ಬಂದು ಮಂಡೇ ಮಳೆ ಯಾವ ಥರ ಇದೆ ಅಂತ ಹೇಳಿದರೆ ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು ಪವರ್ ಹೋಯಿತು ಅಷ್ಟು ಜೋರಾಗಿ ಮಳೆ ಇದೆ ಒಂದು ಸಲ ನಿಮಗೆಲ್ಲ ತೋರಿಸ್ತೀನಿ ಬನ್ನಿ ಇವನ್ ಹೊರಗಡೆ ಇಟ್ಕೊಂಡು ವಿಡಿಯೋ ಮಾಡೋಣ ಅಂತ ಹೇಳಿದ್ರೆ ವಾಯ್ಸ್ ಕೂಡ ಕೇಳಲ್ಲ ಅಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಹಾಗೆ ನನ್ನ ವಾಯ್ಸ್ ತುಂಬ ಒಂಥರ ಲೈಕ್ ಏನು ಹೇಳೋದು ಸ್ವಲ್ಪ ಕಿಚ್ ಕಿಚ್ ಆದಂಗೆ ಆಗಿದೆ ಅಂದರೆ ಕೋಲ್ಡ್ ಆಗಿ ನೋಸೆಲ್ಲ ಬ್ಲಾಕ್ ಆಗಿದೆ ಓಕೆ ಬನ್ನಿ ಇವಾಗ ನಾನು ಸ್ವಲ್ಪ ಓಕೆ ಬನ್ನಿ ಇವಾಗ ನಾವು ಮಳೆ ನೋಡ್ಕೊಬ್ರಣ ನೋಡಿ ಎಷ್ಟು ಹೆವಿ ಮಳೆ ಇದೆ ಅಂತ ಅದರ ಸೌಂಡ್ ಸೌಂಡಲ್ಲೇ ಗೊತ್ತಾಗುತ್ತೆ ಎಷ್ಟು ಜೋರಾಗಿ ಮಳೆ ಬರ್ತಾ ಅಂತ ಹೇಳಿ ಅದೇ ಅಷ್ಟೇ ಜೋರು ಮಳೆ ಗಾಳಿ ಆ ಥರ ಇತ್ತು ತುಂಬಾ ಕಂಟಿನ್ಯೂಸ್ ಆಗಿತ್ತು ಈ ವ್ಲಾಗ್ ನಾನು ಸ್ವಲ್ಪ ಲೇಟಾಗೇ ಪಬ್ಲಿಷ್ ಮಾಡ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಅದೇ ಹೆವಿ ಮಳೆ ಮತ್ತು ಗಾಳಿ ಎಲ್ಲ ಇದ್ದಿದ್ದರಿಂದ ಗಾಳಿಗೆ ಕರೆಂಟ್ ಕಂಬಗಳೇನಿದೆ ಅದೆಲ್ಲ ಬಿದ್ದು ಪವರ್ ಕಟ್ಟಿತ್ತು ನಮಗೊಂದು ಟೂ ತ್ರೀ ಡೇಸ್ ಏನೋ ಪವರ್ ಇರಲಿಲ್ಲ ಆದ್ರಿಂದ ನನಗೆ ಈ ವಿಡಿಯೋನ ಪಬ್ಲಿಷ್ ಆಗಿಲ್ಲ ಸೊ ನಾನು ಸ್ವಲ್ಪ ಲೇಟಾಗಿ ಇದನ್ನ ಪಬ್ಲಿಷ್ ಮಾಡ್ತಾ ಇದ್ದೀನಿ ಅಷ್ಟು ಜೋರು ಮಳೆ ಇತ್ತು ಅಷ್ಟು ಜೋರಂದರೆ ತುಂಬಾ ಜೋರಿತ್ತು ಸೊ ಈ ವಿಡಿಯೋನ ಎಷ್ಟು ದೊಡ್ಡ ದೊಡ್ಡ ಹನಿಗಳು ಬೀಳ್ತಾ ಇದೆ ಅಂತ ಹೇಳಿ ನೋಡಿ ಇವಾಗ ಅಷ್ಟು ಮಳೆ ಬರ್ತಾ ಇತ್ತು ಕುಂಚೆಲ್ಲ ರಜೆ ಹುಟ್ಟಿದ್ರು ಆಲ್ಮೋಸ್ಟ್ ಒಂದು ವೀಕೆ ವೀಕ್ ಅಂತಲೇ ಹೇಳ್ಬೋದು ರಜೆ ಅವ್ರಿಗೆ ಕೊಟ್ಟಿದ್ರು ಕೆಲವೊಂದು ಕಡೆ ಲೈಕ್ ಕೊಡಗಲ್ಲಿ ಕೂಡ ಕೆಲವೊಂದು ಕಡೆ ಎಲ್ಲ ಭೂ ಕುಸಿತ ಅದೆಲ್ಲ ಆಗಿದೆ but ನಾವಿರೋ ಕಡೆ ಏನಿಲ್ಲ ಪ್ರಾಬ್ಲಮ್ ಏನಾಗಿಲ್ಲ ಬಟ್ ಅದು ಮಳೆ ಮಾತ್ರ ಹೆವಿ ಇತ್ತು ಪವರ್ ಕಟ್ಟಿತ್ತು ಅಷ್ಟೇ ಅಲ್ಲಿ ಒಳಗೆ ಹೋಗೋಣ ಟೈಮ್ ಬಂದು ಏಯ್ಟ್ ತರ್ಟಿ ಆಗಿದೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇದರಲ್ಲಿ ಒಂದು ತ್ರೀ ಫೋರ್ ಡೇಸ್ದು ಇರ್ಬೋದು ಅಂತ ಅಂದ್ಕೊಳ್ತೀನಿ ಯಾಕಂತ ಹೇಳಿದ್ರೆ ಲೈಕ್ ಇಲ್ಲಿ ಹೆವಿ ಹೆವಿ ಅಂದರೆ ಹೆವಿ ಮಳೆ ಆಗ್ತಿರೋದ್ರಿಂದ ಸ್ವಲ್ಪ ಅದೇ ಜಾಸ್ತಿಯಾಗಿ ಒಳಗಡೆ ಕೂಡ ವ್ಲಾಗ್ಸ್ ಮಾಡೋಕ್ಕಾಗಲ್ಲ ಅಂದರೆ ಲೈಟ್ ಎಲ್ಲ ಪ್ರಾಬ್ಲಮ್ ಇರೋದ್ರಿಂದ ಸೊ ಸ್ವಲ್ಪ ಸ್ವಲ್ಪ ನಾನು ಇದರಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ನಿಮ್ಮೆಲ್ಲರಿಗೂ ಕೂಡ ನನ್ನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಮರಿದೇ ಲೈಕ್ ಮಾಡಿ ಹಾಗೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೀನಿ ಮತ್ತು ನಾನು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ